हाय फ्रेंड्स, वेलकम टू यूबी चैनल। सेलारू हेगी दिरा चनाई दिरा अनकों तिनी इवत तोर्स्तिरो रेसिपी रेस्टोरेंट स्टाइल अली कबाब पाउडरू माड़ाद हेगे मते कबाबू हेग माड़ाद वंत नन तोर्स कोड़तिनी। इविचारा नोड़ी तुम्बा जन के कबाब पाउडर माड़ा के कन्फ्यूशन हेग माड़ा दो रोड साइड स्ट्रीट साइडली तुम्बा चना कबाब मार्तर आदरे नमगे मनेल माड़ावगा आ रुचि सिक्कला ಅದಕ್ಕೋಸ್ಕರ ನಾನು ಮನೆಯಲ್ಲೇ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬಿಡಿ ಒಂದ್ಸಲಿ. ಈ ಕಬಾಬ್ ಪೌಡ್ರ್ ನೋಡಿ, ಇದು ಮಾಡಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಫ್ರಿಡ್ಜಲ್ಲಾದರೂ ಸ್ಟೋರ್ ಮಾಡಿರಿ. ಒಂದು ಎರಡು ಮೂರು ತಿಂಗಳಾದರೂ ಇರುತ್ತೆ. ನೀವು ಎರಡು ಮೂರು ತಿಂಗಳಿಗೆ ಬೇಕಂದರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿರಿ. ಮೊದಲಿಗೆ ಬೇಕಾಗಿರೋ ಪದಾರ್ಥ ನೋಡಿ, ಮೈದಾ ಹಿಟ್ಟು ಬೇಕು, ನೆಕ್ಸ್ಟು ಕಾರ್ನ್ ಫ್ಲೋರ್ ಬೇಕು, ಮತ್ತು ಇದು ಅಕ್ಕಿ ಹಿಟ್ಟು. ನೋಡಿ, ಇದು ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಅಕ್ಕಿ ಹಿಟ್ಟು. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಅರಶಿನ ಪುಡಿ, ಪೆಪ್ಪರ್ ಪುಡಿ ನೋಡಿ, ನಿಂಬೆ ಹಣ್ಣಿನ ರಸ, ಧನಿಯಾ ಪುಡಿ ನೋಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ ಮತ್ತು ನೋಡಿ, ಇದು ಜೀರಿಗೆ ಪುಡಿ ಮನೆಯಲ್ಲೇ ಮಾಡಿರೋದು ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸೂರಿ ಮೆತ್ತಿ ಬೇಕು, ಆನಂತರ ಒಂದು ಮೊಟ್ಟೆ ಫುಡ್ ಕಲರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಇದು ಇಷ್ಟು ಇಂಗ್ರೀಡಿಯೆಂಟು. ಇದು ತುಂಬ ನೋಡಿ, ಒಂದು ಅರ್ಧ ಕೆ ಜಿ ನಾನು ಚಿಕನ್ ತೊಗೊಂಡಿದ್ದೀನಿ. ನಾನು ಮಿಕ್ಸ್ ಮಾಡೋದು ಕೂಡ ಕರಿಯೋದು ಕೂಡ ಫುಲ್ಲು ಹೇಳ್ಕೊಡ್ತೀನಿ ನೋಡಿ. ನೆಕ್ಸ್ಟು ಇದಿಷ್ಟು ಇಂಗ್ರೀಡಿಯೆಂಟು, ಇದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಎಕ್ಸ್ಪೆಷಲಿ ಮೈದಾ, ಕಾರ್ನ್ ಫ್ಲೋರು ಮತ್ತು ಅಕ್ಕಿ ಹಿಟ್ಟು, ಈ ಮೂರು ಪ್ರಮಾಣ ನೀವು ಸರಿಯಾಗಿ ತಿಳ್ಕೊಂಬಿಟ್ರೆ ಆರಾಮಾಗಿ ನೀವು ಕಬಾಬ್ ಪೌಡ್ರ್ ಮನೆಯಲ್ಲೇ ಮಾಡಿ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೋಬೋದು. ಆರಾಮಾಗಿ ಏನೂ ಆಗಲ್ಲ. ನಿಮ್ಗೆ ಅಷ್ಟೊಂದು ಏನಾದರೂ ಡೌಟ್ ಇತ್ತು ಅಂತಂದರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಏನೂ ಕೆಡಲ್ಲ ಈ ಪೌಡ್ರು. ಈಗ ನೋಡಿ, ಈಗ ನಾನು ಫಸ್ಟು ಕಬಾಬ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ, ಎಂಟಿ ಬೌಲು. ಇದಕ್ಕೆ ಅಳತೆ ಪ್ರಮಾಣ ಫಸ್ಟ್ ತೋರಿಸ್ತೀನಿ ನೋಡಿ. ಮೈದಾ 4 ಸ್ಪೂನ್ ಮೈದಾ, 2 ನೋಡಿ, 3 ಮತ್ತು 4 ಸ್ಪೂನ್ ಮೈದಾ ಹಾಕ್ಕೊತಾ ಇದ್ದೀನಿ. 4 ಸ್ಪೂನ್ ಮೈದಾ ಮತ್ತು ನೋಡಿ, 3 ಸ್ಪೂನು ಕಾರ್ನ್ ಫ್ಲೋರು ನೋಡಿ. 4 ಸ್ಪೂನ್ ಮೈದಾ, 3 ಸ್ಪೂನ್ ಕಾರ್ನ್ ಫ್ಲೋರು ಮತ್ತು 3 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನು ನೋಡಿ. ಇದು ತುಂಬಾ ಇಂಪಾರ್ಟೆಂಟ್, ಇದು ಮೂರು ನೀವು ಅಳತೆ ಪ್ರಮಾಣ ಕರೆಕ್ಟಾಗಿ ನೋಡ್ಕೊಂಬಿಡಿ. 4 ಸ್ಪೂನು ಮೈದಾ ಹಾಕಿದ್ದೀನಿ, 3 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿದ್ದೀನಿ, 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇದನ್ನು ನೀವು ಹೆಂಗೆ ಡಬಲ್ ಮಾಡ್ಕೊತೀರಾ? 8 ಸ್ಪೂನ್ ಮೈದಾ ಹಾಕ್ಕೊಂಡ್ರೆ, 8 ಸ್ಪೂನ್ ಮೈದಾ ಹಾಕ್ಕೊಂಡ್ರೆ ನೀವು ಒಂದು 5-6 ಸ್ಪೂನು ಕಾರ್ನ್ ಫ್ಲೋರ್ ಹಾಕ್ಕೋಬೇಕಾಗುತ್ತೆ, ಮತ್ತು ಒಂದು 4 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಈ ಥರ ನೀವು ಡಬಲ್ ಮಾಡ್ಕೊಂಡೋಗಿ ಒಂದು 1/2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡೆ, ಒಂದು ಸ್ಪೂನ್ ತುಂಬಾ ಅಚ್ಚಕಾರದ ಪುಡಿ ಹಾಕ್ಕೊಂಡೆ, ಮತ್ತು ಇದು ನೋಡಿ ಗರಂ ಮಸಾಲ. ಇದಕ್ಕೆ ಮುಂಚೆ ನಾನು ಹಾಕಿದ್ದು ಜೀರಿಗೆ ಪುಡಿ. ಈ ಜೀರಿಗೆ ಪುಡಿ 1/2 ಸ್ಪೂನ್ ಸಾಕು ನೋಡಿ. ಅರಶಿನ ಹಾಕ್ತಾ ಇದ್ದೀನಿ, 1/4 ಚಮಚ ಸಾಕು ನೋಡಿ. ಇದು ಪೆಪ್ಪರ್ ಪುಡಿ, 1/4 ಚಮಚ ಹಾಕ್ತಾ ಇದ್ದೀನಿ. ನಿಮಗೆ ಪೆಪ್ಪರ್ ಜಾಸ್ತಿ ಬೇಕಂದರೆ 1/2 ಚಮಚ ಹಾಕ್ಕೊಳ್ಳಿ. ಧನಿಯಾ ಪುಡಿ 1/2 ಸ್ಪೂನ್ ಸಾಕು. ನಾನು ನೆಕ್ಸ್ಟು ನೋಡಿ, ಇಷ್ಟನ್ನ ಕಲಸಿಟ್ಕೊತೀನಿ. ಇದನ್ನಿಷ್ಟನ್ನ ಕಲಸಿಟ್ಕೊತೀನಿ ನೋಡಿ. ನಾನು ಇಲ್ಲಿ ನಾನು ಆಲ್ಮೋಸ್ಟು ಫುಡ್ ಕಲರ್ನ ಅಷ್ಟು ಸಜೆಸ್ಟ್ ಮಾಡಲ್ಲ, ಆದರೆ ನಮ್ಮ ಕೆಂಪಾಗಿ ಬೇಕೇ ಬೇಕು, ಕೆಂಪಾಗೇ ಇರಬೇಕು. ರೆಸ್ಟೋರೆಂಟಲ್ಲಿ ಹಿಂಗೆ ಕೆಂಪಕ್ಕಿರುತ್ತೋ ಹಾಗೇ ಬೇಕು ಅನ್ನಂಗಿದ್ರೆ ಮಾತ್ರ ನೀವು ಫುಡ್ ಕಲರ್ನ 1/4 ಚಮಚ ಹಾಕ್ಕೊಳ್ಳಿ, ಒಂದು ಚಿಟಿಕೆ ಹಾಕ್ಕೊಳ್ಳಿ, 1/4 ಚಮಚ ಹಾಕ್ಕೊಳ್ಳಿ. ನೀವು ಫುಡ್ ಕಲರ್ ಬದಲು ಏನು ಮಾಡಿ ಅಂತಂದರೆ ನೋಡಿ, ಕಸೂರಿ ಮೆತಿ ಹಾಕ್ಕೊತಾ ಇದ್ದೀನಿ ನಾನು. ಕಸೂರಿ ಮೆತಿನ ಚೆನ್ನಾಗಿ ರಬ್ ಮಾಡಬೇಕು ಕೈಯಲ್ಲಿ, ಅಂಗೈಯಲ್ಲಿ ಚೆನ್ನಾಗಿ ರಬ್ ಮಾಡಿದ್ರೆ ನೋಡಿ ಈ ಪೌಡ್ರ್ ಬರುತ್ತೆ ನೋಡಿ. ಈ ಕಸೂರಿ ಮೆತಿ ತುಂಬಾ ಫ್ಲೇವರ್ ಕೊಡುತ್ತೆ ಕಬಾಬಿಗೆ ಮಾತ್ರ. ಇದು ಇಂಪಾರ್ಟೆಂಟೇ, ತುಂಬಾ ಇಂಪಾರ್ಟೆಂಟ್ ಇದು. ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಫುಡ್ ಕಲರ್ ಆಗ್ತದೆ ನೋಡಿ, 1/4 ಚಮಚ ಹಾಕ್ತಾ ಇದ್ದೀನಿ ಅಷ್ಟೇ ಫುಡ್ ಕಲರ್. ನಾನು ನನಗೆ ಫುಡ್ ಕಲರ್ ಆಲ್ಮೋಸ್ಟ್ ಇಷ್ಟ ಆಗೋಲ್ಲ,
ನನಗೆ ತೋರಿಸ್ಬೇಕು ಅಂತಲೇ ಆಗ್ತಾಯಿದ್ದೀನಿ. ನೀವು ಫುಡ್ ಕಲರ್ ಬದಲು ಅಚ್ಚಕಾರದ ಪುಡಿನೇ ನೀವು ಒಂದು ಎರಡು ಚಮಚ ಹಾಕ್ಕೊಂಡ್ರೆ ಕಲರ್ ಬರುತ್ತೆ. ಫುಲ್ ಕಲರ್ ಇರೋಂಥದ್ದು ರೆಡ್ ಚಿಲ್ಲಿ ಪೌಡ್ರು, ಕಾಶ್ಮೀರಿ ಚಿಲ್ಲಿ ಪೌಡ್ರು ಬರುತ್ತಲ್ಲ, ಅದಾದರೂ ತರಿಸ್ಕೊಂಡು ಅದೇ ಹಾಕಿ. ಈ ಫುಡ್ ಕಲರ್ಗಿಂತ ಅದೇ ಬೆಟರ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನೋಡಿ, ಇದಿಷ್ಟನ್ನ ಚೆನ್ನಾಗಿ ಕಲಸಿಟ್ಕೊಳ್ಳಿ. ಇದಿಷ್ಟೇ ಫ್ರೆಂಡ್ಸ್ ನಾವು ಕಬಾಬ್ ಪೌಡ್ರಿಗೆ ಬೇಕಾಗಿರೋಂಥ ರೆಸಿಪಿ, ಏನು ಇಂಗ್ರೀಡಿಯೆಂಟ್ಸು ನೋಡಿ, ಇಷ್ಟು ಈ ಥರ ತಯಾರಾಗುತ್ತೆ. ನೋಡಿ, ಇದು ಎರಡು ಸತಿಗೆ ಆಗುತ್ತೆ. ಒಂದು ಸತಿಗೆ ಒಂದು ಮೂರು ಸ್ಪೂನು, ನಿಮ್ಗೆ ಹೆಂಗೆ ಕನ್ಸಿಸ್ಟೆನ್ಸಿ ನೋಡಿ. ಇಷ್ಟು ನೀವು ಮಾಡಿಕೊಂಡು ಒಂದು ಬಾಕ್ಸ್ಗಾಕಿ ಇಟ್ಕೊಂಡ್ರೆ ಆನಂತರ ನೀವು ಕಲಸೋಕ್ಕೆ ತುಂಬಾ ಇಮ್ಮಿಡಿಯೇಟಾಗಿ ನೀವು ಕಲಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೀವು ಅಟ್ ಎ ಟೈಮ್ ಪ್ರತಿಯೊಂದನ್ನು ಹಾಕಿ ಕಲಸ್ಕೋಬೇಕಂದ್ರೆ ಕಷ್ಟ ಆಗುತ್ತೆ, ಮರ್ತೋಗುತ್ತೆ ಒಂದೊಂದು. ನೋಡಿ, ಈಗ ಚಿಕನ್ಗೆ ನಾನು ಹೆಂಗೆ ಹಾಕೋದು, ಈಗ ನಾನು ಏನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಏನು ಸೇರಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ನೋಡಿ, ಈ ಪೌಡ್ರನ್ನ ನಾನು 3 ಸ್ಪೂನ್ ಪೌಡ್ರ್ ಹಾಕ್ಕೊತ ಇದ್ದೀನಿ. 1, 2 ನೋಡಿ, 1-3 ಸ್ಪೂನ್ ಸಾಕು ಅರ್ಧ ಕೆ ಜಿಗೆ. ಇದಾದಮೇಲೆ ನೆಕ್ಸ್ಟು ನೋಡಿ, ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಹಾಕ್ಕೊತ ಇದ್ದೀನಿ. ಉಪ್ಪು ಇವಾಗ ಕಲಸವಾಗೆ ಹಾಕೋಣ. ನೆಕ್ಸ್ಟು ಉಪ್ಪು ಹಾಕ್ಕೊಂಡಿದ್ದಾಯಿತು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ನೋಡಿ, 1 ಮೊಟ್ಟೆ. ಇಲ್ಲಿ ನಾನು ತೊಗೊಂಡಿರೋ ಚಿಕನ್ಗೆ 1 ಮೊಟ್ಟೆ ಸಾಕಾಗಿದೆ. ನೋಡಿ ಫ್ರೆಂಡ್ಸ್, 1 ಮೊಟ್ಟೆ ಹಾಕ್ಕೊತ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ತುಂಬಾ ಸ್ವಲ್ಪ ಸ್ಲೋ ಆಗೇ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಇಲ್ಲಿ ವ್ಯವಸ್ಥೆ. ಈಗ ನಾನು ಇದನ್ನು ಮಿಕ್ಸ್ ಮಾಡಿರ್ತೀನಿ. ಮಿಕ್ಸ್ ಮಾಡಿರೋದಕ್ಕೆ ನಾನು ಒಂದು ಕೈಲೇ ಮಿಕ್ಸ್. ನೋಡಿ, ಸ್ವಲ್ಪ ಲೆಮನ್ ಜ್ಯೂಸ್, ಒಂದು ಅರ್ಧ ಹೋಳಾದರೆ ಸಾಕು. ಒಂದು ಅರ್ಧ ಕೆ ಜಿಗಿಂತ, ಅರ್ಧ ಕೆ ಜಿ ಚಿಕನ್ಗೆ ಒಂದು ಹೋಳು. ಸ್ವಲ್ಪ ಹುಳಿ ಜಾಸ್ತಿ ಬಂದುಬಿಡುತ್ತೆ, ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನೋಡಿ, ಕಲಸಿಟ್ರೆ ನೋಡಿ ಈ ರೀತಿ ಕಲರ್ ಬಂದಿದೆ. ಇಷ್ಟು ಮಟ್ಟಿಗೆ ಕಲರು ಸಾಕು. ನಿಮ್ಗೆ ಇನ್ನೂ ಕಲರ್ ಜಾಸ್ತಿ ಬೇಕು ಅಂದರೆ ಆಪ್ಷನ್ ಬೇರೆ ಇಲ್ಲ, ಅದೇ ಫುಡ್ ಕಲರೇ ನೀವು ಹಾಕ್ಕೋಬೇಕು. ಅದು ಬಿಟ್ಟರೆ ಮಿಕ್ಕಿ ಟೇಸ್ಟ್ ಎಲ್ಲ ಸೇಮ್ ರೆಸ್ಟೋರೆಂಟ್ ಸ್ಟೈಲೇ, ಸ್ಟ್ರೀಟ್ ಸೈಡಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಇರುತ್ತೆ ಫ್ರೆಂಡ್ಸ್. ಕಸೂರಿ ಮೇತಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೂ ಒಂದು ಏನಂತಂದರೆ, ಬಿಳಿ ಎಳ್ಳನ್ನ ನೀವು ಯೂಸ್ ಮಾಡ್ಕೋಬೋದು. ಅದು ಆಪ್ಷನಲ್ಲೂ ಕೆಲವರು ಬಿಳಿ ಎಳ್ಳನ್ನ ಹಾಕ್ಕೊತಾರೆ. ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಮೊದಲಿಗೆ ನಾನು ಕರಿಬೇವು ಹಾಕ್ಕೊಂಬಿಡ್ತೀನಿ ಕಬಾಬ್ ಹಾಕೋಕ್ಕೆ ಮುಂಚೆನೇ, ಗಾರ್ನಿಷಿಂಗ್ಗೆ. ಕರಿಬೇವು ತಿನ್ನೋದಕ್ಕೆ ಕೆಲವರು ಕಬಾಬ್ ತಿನ್ನೋವಾಗ ಕರಿಬೇವು ಹಾಕ್ಕೊಂಡು ತಿನ್ನೋದು ಕೆಲವ್ರಿಗೆ ಅಭ್ಯಾಸ ಇರುತ್ತೆ. ಫಸ್ಟ್ ಕರಿಬೇವು ಹಾಕ್ಕೊಂಡು ತೇಲ್ಸಿರ್ತೀನಿ ಫ್ರೆಂಡ್ಸ್. ಇದರಲ್ಲಿ ನಾನೇನಾದರೂ ಸ್ವಲ್ಪ ಮಿಸ್ಟೇಕ್ಸು, ಏನಾದರೂ ಸರಿಗೆ ವೀಡಿಯೋ ಬಂದಿಲ್ಲ ಅಂತಂದರೆ ದಯವಿಟ್ಟು ಕೋಆಪ್ರೇಟ್ ಮಾಡಿ. ನಾನು ಒಬ್ಬಳೇ, ನಾನು ಒಂದು ಕೈಲಿ ಫೋನ್ ಇರುತ್ತೆ, ಒಂದು ಕೈಲಿ ನಾನು ಮಾಡೋದನ್ನು ತೋರಿಸ್ಬೇಕು, ಒಂದೇ ಕೈಯಲ್ಲೇ ಇದು ತುಂಬಾ ಕಷ್ಟ ಆಗ್ತಾ ಇದೆ, ಅಷ್ಟು ವ್ಯವಸ್ಥೆ ಇಲ್ಲ. ನೀವು ದಯವಿಟ್ಟು ಕೋಆಪ್ರೇಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಕಲಸಿ ನೋಡಿ, ತೇಲ್ಸಿಟ್ಟಿದ್ದೀನಿ. ತೇಲ್ಸಿ ಪಕ್ಕಕ್ಕೆ ಹಾಕಿ ಈಗ ನೆಕ್ಸ್ಟ್ ನಾನು ಹೆಂಗೆ ಬರುತ್ತೆ ಸೇಮ್ ನಾನು ಒಂದು ಅರ್ಧ ಅವರ್ ಒನ್ ಅವರೇ ನೆನೆಸಿ. ನೀವು ಸಂಜೆ ಮಾಡಬೇಕಂದ್ರೆ ಮಧ್ಯಾಹ್ನನೇ ನೆನೆಸಿ, ಆದರೆ ಮಿನಿಮಮ್ ಒಂದು 1/2 ಅವರ್ ನೆಂದು ಬಿಟ್ಟರೆ ಚೆನ್ನಾಗಿ ಬರುತ್ತೆ. ಒಂದು 1/2 ಅವರ್ ಸಾಕು, ನೆಂದರೆ ಪಕ್ಕ ಇದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಹೊರಗಡೆ ತೊಗೊಂಡು ಪೌಡ್ರು ತೊಗೊಂಡು ಮಾಡೋದಕ್ಕಿಂತಲೂ ಚೆನ್ನಾಗಿ ಬರುತ್ತೆ. ಹೋಟ್ಲಲ್ಲಿ ತಿನ್ನಿ. ನೋಡಿ ಮೈ ಫ್ರೆಂಡ್ಸ್, ಇದೊಂದು ನಾನೊಂದು ಹೇಳ್ತೀನಿ. ನೋಡಿ, ಇಲ್ಲಿ ನಾನು ಎಣ್ಣೆ ಹಾಕ್ಕೊತ ಇದ್ದೀನಿ. ಎಣ್ಣೆ ಯಾಕೆ ಅಂತಂದರೆ, 1 ಪೀಸ್ಗೆ 1 ಪೀಸು ಅಂಟಲ್ಲ. ನಾವು ಎತ್ತಿ ಹಾಕೋವಾಗ ಒಂದಕ್ಕೆ ಅಂಟ್ಕೊಂಬಿಡುತ್ತೆ. ನಾವು ಅದನ್ನು ಬಿಡಿಸೋದ್ರಲ್ಲೇ ಎಣ್ಣೆ ಎಗುರಿಸ್ಕೊಳೋದು ಏನಾದರೂ ಒಂದು ಅವಾಂತರ ಆಗುತ್ತೆ. ಒಂದು ಅರ್ಧ ಸೌಟ್ ಎಣ್ಣೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ 1 ಪೀಸ್ಗೆ 1 ಪೀಸು ಅಂಟಲ್ಲ. ನೋಡಿ ಫ್ರೆಂಡ್ಸ್, ನಾವು ಹೊರಗಡೆ ತಿನ್ನೋದಕ್ಕಿಂತಲೂ ಮನೇಲಿ ಮಾಡ್ಕೊಂಡು ತಿಂದ್ರೇ ತುಂಬಾ ಒಳ್ಳೆಯದು. ನಿಮಗೇನು ಅಷ್ಟು ಖರ್ಚುನೂ ಕೂಡ ಆಗಲ್ಲ. ನೋಡಿ, ನಾನು ಹೊರಗಡೆ ಕಬಾಬ್ ತಿನ್ನೋದು ಆಲ್ಮೋಸ್ಟ್ ಸಜೆಸ್ಟ್ ಮಾಡಲ್ಲ. ಯಾಕೆಂದರೆ ನೋಡಿ, ನೀವು ಒಂದ್ಸತಿ ಎಣ್ಣೆ ಹಾಕಿ ಕಬಾಬ್ ಮಾಡಿರೋ ಎಣ್ಣೆ ಒಂದು ಚೂರೂ ಕೂಡ ಖಾಲಿ ಆಗಿರಲ್ಲ. ಅಂಥದ್ರಲ್ಲಿ ಹೊರಗಡೆ ತಿಂದರೆ ಹೇಗೆ ಹೇಳಿ? ನೋಡಿ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಒಳ್ಳೆ ಕಲರೇ ಬಂದಿದೆ. ನೋಡಿ ಫ್ರೆಂಡ್ಸ್,
ನೀವು ಖಾರಕ್ಕೆ ಎಷ್ಟು ಬೇಕೋ ಅದು ನಿಮಗೆ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ, ಒಂದು ಸ್ಪೂನ್ ಹಾಕ್ಕೊಳ್ಳಿ, ಅದು ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಚ್ಚಿ ಖಾರದ ಪುಡಿನ ಹಾಕ್ಕೊಳ್ಳಿ. ನಿಮಗೆ ಕಲರ್ ಜಾಸ್ತಿನೇ ಬೇಕು ಅಂದರೆ ನಾನು ಹೇಳಿದಾಗೆ ನೀವು ಕಾಶ್ಮೀರಿ ಪೌಡ್ರು ಫುಲ್ ರೆಡ್ ಚಿಲ್ಲಿ ಪೌಡ್ರನ್ನ ತಂದು ಹಾಕ್ಕೊಂಡ್ರೆ ಅದೇ ಒಳ್ಳೆಯದು. ಅದು ಅಷ್ಟು ಖಾರ ಇರಲ್ಲ. ಮತ್ತು ನೀವು ಖಾರದ ಪುಡಿ ಮನೇಲಿರೋ ಖಾರದ ಪುಡಿನ ನೀವು ಒಂದು ಸ್ಪೂನ್ ಸೇರಿಸ್ಬೇಕಾಗುತ್ತೆ. ನೋಡಿ ಪಕ್ಕ ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ. ಒಂದಕ್ಕೊಂದು ಒಂದು ಪೀಸು ಕೂಡ ಒಂದಕ್ಕೊಂದಕ್ಕೆ ಅಂಟಲಿಲ್ಲ ನೋಡಿ ಫ್ರೆಂಡ್ಸ್. ತುಂಬಾ ಗರಿ ಗರಿಯಾಗೇ ಬಂದಿದೆ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ನೋಡಿ. ಚಿಕನ್ ಕಬಾಬು, ಕಬಾಬ್ ಪೌಡ್ರ್ ಹೇಗೆ ಮಾಡೋದು ಮತ್ತು ಕಬಾಬು ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಒಂದು ಸತಿ ಪ್ಲೀಸ್ ಟ್ರೈ ಮಾಡಿ, ಮತ್ತು ನನಗೆ ಕಮೆಂಟ್ಸ್ ಕೊಡಿ. ಥ್ಯಾಂಕ್ ಯು. Thank you.